ನಮಸ್ತೆ, ನಾನು ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಯ್ತು, ಇವತ್ತು ಭಾನುವಾರ. ಆಲ್ಮೋಸ್ಟ್ ಟೈಮ್ ನನ್ನ ಪ್ರಕಾರ 7 ಗಂಟೆ ಆಗ್ತಾ ಇದೆ. ಇವಾಗ ನಾವು ಮೆಟ್ರೋಗೆ ಹೋಗ್ಬೇಕು ಅಂತ ಹೇಳಿ ಅನ್ಕೊತಾ ಇದ್ದೀವಿ. ಸುಮಾರು 10 ದಿನದಿಂದ ನಾನು ಗ್ರಾಸರೀಸ್ದು ಲಿಸ್ಟ್ ಮಾಡಿದ್ದೆ, ಬಟ್ ನಮ್ಮನೆಯವ್ರು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನಮ್ಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಬೆಳಗ್ಗೆಯಿಂದ ಅದು ಇದು ಕೆಲಸ ಮತ್ತು ಕೆಲವೊಂದು ವಿಡಿಯೋ ಎಡಿಟಿಂಗ್ಸ್ ಇತ್ತು, ಅವೆಲ್ಲ ಮಾಡಿಕೊಂಡು ಹೆಂಗೆ ಟೈಮ್ ಹೋಗುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಇನ್ನು ಮಧ್ಯಾಹ್ನ ಚಪಾತಿ ಮಾಡಿದ್ದೆ ಟಿಫನ್ಗೆ, ನೈಟ್ ಡಿನ್ನರ್ ಏನು ಮಾಡಿಲ್ಲ. ಸೊ ಆಲ್ಮೋಸ್ಟ್ 7 ಗಂಟೆ ಆಗಿದೆ. ಈಗ ನಾವು ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದು ಮತ್ತೆ ನಾನು ಡಿನ್ನರ್ ಮನೇಲೇ ಮಾಡ್ತೀನೋ ಇಲ್ಲ ಆನ್ ದ ವೇ ಏನಾದರೂ ತಿಂತೀಪೋ ಅದನ್ನು ನನಗೆ ಐಡಿಯಾ ಇಲ್ಲ. ಸೊ ಹಾಗೇ ನಿಮ್ಮ ಜೊತೆ ನನ್ನ ಶಾಪಿಂಗ್ ವ್ಲಾಗ್, ಅಂದರೆ ನಾನೇನು ಮೆಟ್ರೋಗೆ ಹೋಗೋದಾಗಲಿ ಇವನ್ನೆಲ್ಲ ಸ್ವಲ್ಪ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಹಾಗೆ ಬನ್ನಿ ಇವತ್ತು. ನಮ್ದು ಓಕೆ, ಸಂಡೇ ಆಫ್ಟರ್ 7 o'clock ಯಾವ ರೀತಿ ಇರುತ್ತೆ ನನ್ನ ರೊಟೀನ್ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ನನ್ನ ಮಕ್ಕಳಿಬ್ರು ರೆಡಿ ಆಗ್ತಾ ಇದ್ದಾರೆ. ಪಾಪ ಅವರು ಇಷ್ಟೊತ್ತು ಅವ್ರದ್ದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅಂದರೆ ಓದೋದಾಗ್ಬೋದು, ಅಸೈನ್ಮೆಂಟ್ಸ್ ಅದು ಇದು ಅಂತ ಹೇಳಿಬಿಟ್ಟು. ಸೊ ಎಲ್ಲ ಮಾಡಿಕೊಂಡು ಮತ್ತೆ ಸಂಡೇ ಆಗಿರೋದ್ರಿಂದ ಇಬ್ಬರು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋದಾಗ್ಬೋದು, ಇಲ್ಲ ಆನಿಯನ್ ಜ್ಯೂಸು ಈ ಥರ ಎಲ್ಲ ಮಾಡ್ಕೋತಾ ಇರ್ತಾರೆ. ಅದನ್ನೆಲ್ಲ ಮಾಡಿಕೊಂಡು ಪಾಪ ಅವರು ಸ್ನಾನ ಮಾಡಿಕೊಂಡು ರೆಡಿ ಆಗೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಈಗ ಅವ್ರು ಏನು ಮಾಡ್ತಿದ್ದಾರೆ ಒಂದ್ಸತಿ ಹಂಗೆ ನಿಮಗೆ ನಾನು ತೋರಿಸ್ತೀನಿ, ಅವ್ರು ಯಾವ ರೀತಿ ರೆಡಿ ಆಗ್ತಿದ್ದಾರೆ, ಯಾವ ರೀತಿ ರೆಡಿ ಆಗಿದ್ದಾರೆ ಅಂತ ಹೇಳಿಬಿಟ್ಟು. ಹಂಗೇನೆ ನಾವು ಮೆಟ್ರೋಗೆ ಹೋದಾಗ ಅದು ಅಲ್ಲೂ ಸಹ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು, ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ. ಯಾವಾಗಲೂ ವಿಡಿಯೋ ಎಂಡಿಂಗಲ್ಲೇ ಹೇಳ್ತಾ ಇದ್ದೆ, ಇವತ್ತು ವಿಡಿಯೋ ಬಿಗಿನಿಂಗಲ್ಲೇ ಹೇಳ್ತಾ ಇದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತಲೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮಕ್ಕಳಿಬ್ಬರು ಡಿಸೈಡ್ ಮಾಡ್ತಾ ಇದ್ದಾರೆ, ನೀನು ಬ್ರಾಸ್ಲೆಟ್ ಹಾಕೋತೀಯ, ನಾನು ಬ್ರಾಸ್ಲೆಟ್ ಹಾಕ್ಕೊಳ್ಳ ಅಂತ ಹೇಳಿಬಿಟ್ಟು. ಸೊ ಮನೇಲಿ ಇಬ್ಬರು ಇದ್ದಾರೆ ಅಂತಂದಮೇಲೆ ಇದು ನಿಜ, ಐ ಮೀನ್ ಎಲ್ಲರ ಮನೇಲೂ ಆಗುತ್ತೆ ಅಂತ ಅನ್ಕೋತೀನಿ. ನೀನೇನು ಹಾಕೊತೀಯ, ನಾನೇನು ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸಾಮಾನ್ಯವಾಗಿ ನಾನು ಇಬ್ಬರಿಗೂ ಒಂದೇ ಥರ ಅಂತೂ ತಂದುಕೊಡಲ್ಲ, ಡಿಫ್ರೆಂಟಾಗಿ ತಂದುಕೊಡ್ತಾ ಇರ್ತೀನಿ, ಅಂದರೆ ಎಕ್ಸ್ಚೇಂಜ್ ಮಾಡಿ ಹಾಕೋಬೋದಲ್ವ ಅಂತ ಹೇಳಿಬಿಟ್ಟು. ಇನ್ನು ಹನಿ ಈ ರೀತಿ ರೆಡಿ ಆಗಿದ್ದಾಳೆ. ಅವಳು ಆ್ಯಕ್ಚುಲಿ ನಾರ್ಮಲಾಗಿ ಸಿಂಪಲ್ಲಾಗಿ ಒಂದು ಟೀ ಶರ್ಟು ಮತ್ತು ಒಂದು ಸ್ಕರ್ಟ್ನ ಹಾಕಿದ್ದಾಳೆ. ಆ್ಯಕ್ಚುಲಿ ಆ ಸ್ಕರ್ಟು ಸಹ ನಾನು ಸ್ಟಿಚ್ ಮಾಡಿಸಿರೋದೇ, ರೆಡಿಮೇಡ್ ಅಲ್ಲ. ಟೀ ಶರ್ಟ್ ಮಾತ್ರ ರೆಡಿಮೇಡು, ಟೀ ಶರ್ಟ್ ಎಲ್ಲ ನಾನೇನು ಸ್ಟಿಚ್ ಮಾಡಿಸಿಲ್ಲ. ಸೊ ಹೀಗೆ ಕಾಣಿಸ್ತಿದ್ದಾಳೆ. ಇವತ್ತು ಏನು ಇನ್ನೊಂದಂದರೆ ಆಲ್ಮೋಸ್ಟ್ ನನ್ನ ಮಕ್ಕಳಿಬ್ಬರೂ ಒಂದೇ ಕಲರ್ ಡ್ರೆಸ್ನ ಹಾಕೊಂಡ್ಬಿಟ್ಟಿದ್ದಾರೆ, ಆಶ್ಚರ್ಯ ಆಗ್ತಾಯಿದೆ ನನಗೆ. ಸೊ ಯಾವಾಗ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋತಾರೆ, ಅವಳು ಹಾಕ್ಕೊಂಡಿದ್ದು ಇವಳು, ಇವಳು ಹಾಕ್ಕೊಂಡಿದ್ದು ಅವಳು, ಹಾಕ್ಕೊಳ್ಳಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ಇಬ್ಬರು ಒಂದೇ ಕಲರ್ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅಂದರೆ ಔಟಿಂಗ್ ಶಾಪಿಂಗ್ ಹೋಗಬೇಕು ಅಂದರೆ ಸಿಂಪಲ್ಲಾಗಿರಬೇಕಲ್ವ, ಹಾಗಾಗಿ. ಮತ್ತು ನಾನೇ ಫ್ರೀ ಏರ್ ಬಿಡಿ ಅಂತ ಹೇಳಿದೆ, ಯಾಕಂದರೆ ಸ್ನಾನ ಮಾಡ್ಕೊಂಡಿದ್ರು, ಸ್ವಲ್ಪ ಕೂದಲೆಲ್ಲ ತಣ್ಣಗಿತ್ತಲ್ವ, ಹಾಗಾಗಿ ಫ್ರೀ ಏರ್ ಬಿಡಿ ಅಂತಲೇ ಹೇಳಿದೆ. ಸೊ ಈಗ ರೆಡಿ ಆಗಿದ್ದಾರೆ, ಈಗ ನಾವು ಹೋಗ್ತಾ ಐ ಮೀನ್ ನೆಕ್ಸ್ಟ್ ಈಗ ನಾವು ಹೋಗ್ಬೇಕಲ್ವಾ. ಸೊ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನಾನು ಈ ರೀತಿ ವಿಡಿಯೋನ ಮಾಡ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಮಾಡಲಾ ಇಲ್ಲ ಅಂದರೆ ಬೇಡ, ನಾನು ನಾರ್ಮಲಾಗಿ ಮಾಡೋ ಥರನೇ ಮಾಡಲಾ ಅಂತ ಹೇಳಿಬಿಟ್ಟು. ಇನ್ನು ನಾವು ಎಲ್ಲ ರೆಡಿಯಾಗಿ ಮೆಟ್ರೋಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 7 o'clock ಆಗ್ತಿದೆ ಈಗ ಟೈಮ್, ಹೋಗ್ತಾ ಇದ್ದೀವಿ. ನಾನು ಯಾವಾಗ್ಲೂ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡಿರೋದು ತುಂಬಾ ಕಡಿಮೆ, ಆದಷ್ಟು ವಾಯ್ಸ್ ಓವರ್ ಕೊಟ್ಕೊಂಡೆ ಮಾತಾಡ್ತಾ ಇರ್ತೀನಿ. ನನಗೂ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಮಾಡಬೇಕು ಈ ಥರ ಅಂತ ಹೇಳ್ಬಿಟ್ಟು. ಆದರೂ ಎಲ್ಲೋ ಒಂದು ಕಡೆ ಕೆಲವು ಸತಿ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಒಂದು ಭಯ ಅನ್ನೋದು ನನ್ನಲ್ಲಿ ಇದೆ. ಬಟ್ ತುಂಬ ಜನ ನೀವು ನನಗೆ ಸಜೆಸ್ಟ್ ಮಾಡ್ತಿರ್ತೀರ, ಮತ್ತು ಎನ್ಕರೇಜ್ ಈಗಲೂ ಮಾಡೋರು ಇದ್ದೀರಾ, ಮ್ಯಾಮ್ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು. ಟ್ರೈ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಕೆಲವು ಮಿಸ್ಟೇಕ್ಸ್ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ ನನಗೂ ಈಗ್ಲೂ, ಬಟ್ ಹೋಗ್ತಾ ಹೋಗ್ತಾ ಆ ಮಿಸ್ಟೇಕ್ಸ್ನೆಲ್ಲ ನಾನು ಕರೆಕ್ಷನ್ ಮಾಡ್ಕೋತೀನಿ. ಇವನ್ ನನಗೂ ಅನಿಸುತ್ತೆ ನಾನು ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದು ವ್ಲಾಗ್ಸ್ನ, ಇನ್ನೂ ಸ್ವಲ್ಪ ನಾನು ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡುವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಒಂದು ವ್ಲಾಗರ್ ಅಂತಂದ್ರೆ ಹೀಗೆ ಅನ್ಕೋತೀನಿ, ಅಂದರೆ ನಾವು ನಮ್ಮ ಮಿಸ್ಟೇಕ್ಸಿಂದನೇ ನಾವು ಕಲಿಬೇಕಾಗತ್ತೆ ಕೆಲವೊಂದು. ಇದು ಬರೀ ನಾನು ವ್ಲಾಗರ್ ಅನ್ನೋ ವಿಚಾರಕ್ಕೆ ಹೇಳಲ್ಲ, ಇವನ್ ಲೈಫಲ್ಲೂ ಅಷ್ಟೇ ಎಷ್ಟೋ ವಿಷಯ ಇರುತ್ತೆ ನಮಗೆ
ನಮಗೆ. ಅಂದರೆ ನಾವು ಮಾಡೋ ತಪ್ಪುಗಳಿಂದ ಮತ್ತೆ ನಾವು ಅದರಿಂದ ಒಂದು ಪಾಠ ಕಲಿಬೇಕಾಗತ್ತೆ. ಅಂದರೆ ಈ ತಪ್ಪು ನಾನು ಇವತ್ತು ಮಾಡಿದ್ದೀನಿ, ನಾಳೆ ಈ ತಪ್ಪಿಂದ ನನಗೆ ಅಯ್ಯೋ ತಪ್ಪಾಗೋಯ್ತಲ್ವಾ ಅಂತ ಹೇಳಿ ಕೊರಕೊಂಡು ಕುತ್ಕೊಳ್ಳೋ ಬದಲು ನಾವು ಯಾವ ರೀತಿ ಆ ತಪ್ಪನ್ನು ಮಾಡಿದ್ದೀವಲ್ವಾ, ಸೊ ನೆಕ್ಸ್ಟ್ ಟೈಮ್ ನಾವು ಈ ರೀತಿ ಮಾಡಬಾರ್ದು, ಈ ಥರ ತಪ್ಪನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಅಂದ್ಕೊಂಡು ನಮ್ಮ ಜೀವನದಲ್ಲಿ ನಾವು ನೆಕ್ಸ್ಟ್ ಅದು ಆ ಮಿಸ್ಟೇಕ್ಸ್ನ ಕಂಟಿನ್ಯೂ ಮಾಡದೇ ಇದ್ದಾಗ ನಮ್ಮ ಜೀವನದಲ್ಲೂ ಒಂದು ಒಳ್ಳೆ ಇದನ್ನು ಕಲಿಬೋದು ಅಂತ ಹೇಳಿ ನಾನು ಅನ್ಕೋತೀನಿ. ಅಂದರೆ ನೋಡಿ, ಎಕ್ಸಾಂಪಲ್ ಇವಾಗ ನಾವು ಒಂದು ಅಡುಗೆ ಮಾಡುವಾಗ ಅನ್ನಕ್ಕೆ ಒಂದಿನ ಉಪ್ಪು ಜಾಸ್ತಿ ಹಾಕ್ಬಿಡ್ತೀವಿ, ಸೊ ಅದರಿಂದ ನಾವು ಕಲಿಬೇಕಾಗಿರೋ ಅಂಶ ಏನಂತಂದರೆ ನೆಕ್ಸ್ಟ್ ಟೈಮ್ ನಾನು ಅನ್ನ ಮಾಡುವಾಗ ಉಪ್ಪು ಕಡಿಮೆ ಹಾಕಬೇಕು. ಇದು ಒಂದು ಸಿಲ್ಲಿ ಎಕ್ಸಾಂಪಲ್ಲೇ ಇರ್ಬೋದು, ಆದರೆ ಹಂಗೇನೆ ಲೈಫಲ್ಲೂ ಅಷ್ಟೇ, ಎಷ್ಟೋ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ, ಪ್ರತಿದಿನ ಮಾಡ್ತಾನೆ ಇರ್ತೀವಿ. ಅಂದರೆ ಕೆಲವು ಸಂಬಂಧಗಳೇ ಆಗ್ಬೋದು, ಕೆಲವೊಂದು ಅಂದರೆ ಇವಾಗ ಮನೇಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಇಲ್ಲ ಅಂತಂದರೆ ಇವಾಗ ನಮ್ಮ ಅತ್ತೆ ಕಡೆ ರಿಲೇಷನ್ಸ್ನ ಆಗ್ಬೋದು, ಇಲ್ಲ ನಮ್ಮ ತವ್ರ ಮನೆ ರಿಲೇಷನ್ಸ್ನ ಆಗ್ಬೋದು, ಇಲ್ಲ ಅಕ್ಕಪಕ್ಕ ನೈಬರ್ಸು ಫ್ರೆಂಡ್ಸು ಯಾರ ಹತ್ರ ಆದರೂ ನಾವು ಮಾತಾಡುವಾಗ ಏನೋ ಒಂದು ಬೈ ಮಿಸ್ಟೇಕ್ ಒಂದು ಮಾತನ್ನು ಆಡಿರ್ತೀವಿ, ಇಲ್ಲ ಅಂದರೆ ಅವ್ರ ಹತ್ರ ನಡ್ಕೊಳ್ಳೋ ಒಂದು ರೀತಿಲೂ ನಾವು ತಪ್ಪಾಗಿ ನಡ್ಕೊಂಡಿರ್ತೀವಿ. ಸೊ ಆ ಮಿಸ್ಟೇಕಿಂದ ನಾವು ಕಲಿತು ನೆಕ್ಸ್ಟ್ ಟೈಮ್ ಈ ಥರ ಮಾಡಬಾರ್ದು, ನಮ್ಮ ಸಂಬಂಧಗಳನ್ನ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗ ಅವಾಗ ನಾವು ಏನಾದರೂ ಒಂದು ಚೇಂಜಸ್ ಅನ್ನೋದು ನಮ್ಮಲ್ಲಿ ನಮಗೆ ಸಿಗುತ್ತೆ. ಅಂದರೆ ಈಗ ನಾವು ಫಸ್ಟು ಸೊಸೈಟಿನ ಚೇಂಜ್ ಮಾಡ್ತೀವಿ ಅನ್ಕೊಳ್ಳೋ ಬದಲು ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಮಗೇನೆ ಒಳ್ಳೆಯದು. ಸೊಸೈಟಿ ಬಗ್ಗೆ ನಮಗೆ ಅವ್ರನ್ನಂತೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಆಗೋದಿಲ್ಲ ಸಾಮಾನ್ಯವಾಗಿ, ಆದರೆ ಅಟ್ಲೀಸ್ಟ್ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೋದು ಅಂತಲೇ ನಾನು ಹೇಳ್ತೀನಿ. ಬಟ್ ಈ ವಿಡಿಯೋಗೂ ನಾನು ಹೇಳ್ತಿರೋ ಮಾತುಗಳಿಗೂ ರಿಲೇಟೆಡ್ ಇಲ್ಲ, ಬಟ್ ಆದರೆ ಏನಂತಂದರೆ ಈಗ ನಾನು ಅಲ್ಲಿ ಶಾಪಿಂಗ್ ಹೋಗಿದ್ದೆ, ನಾನು ಅದು ತೊಗೊಂಡೆ ಇದು ತೊಗೊಂಡೆ ಅಂತ ಹೇಳೋ ಬದಲು ನಾನು ಈ ರೀತಿ ಏನಾದರೂ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು ನನ್ನ ಚಾನಲ್ ಮೂಲಕ, ಅಂದರೆ ನನಗೆ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸಸ್ ಆಗಿರೋದನ್ನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇರತ್ತೆ. ಯಾಕಂದರೆ ನನಗೀಗಲೂ ಕೆಲವೊಂದು ಕಮೆಂಟ್ಸಲ್ಲಿ ಬರ್ತಾ ಇರತ್ತೆ, ದಿನ ಮಾಡೋ ಮನೆ ಕೆಲಸನ ನೀವೇನು ತೋರಿಸ್ತೀರಾ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಕರೆಕ್ಟು, ಎಲ್ಲರೂ ಆ ಕಮೆಂಟ್ಸ್ ಓದಿದಾಗ ನಿಜವಾಗ್ಲೂ ನನಗೆ ಅನಿಸುತ್ತೆ ಹೌದಲ್ವಾ, ನಾನು ಪ್ರತಿದಿನ ಮಾಡೋ ಮನೆ ಕೆಲಸನ ತೋರಿಸಿ ನಾನು ಗುಡಿಸ್ದೆ ಒರೆಸ್ದೆ ಕ್ಲೀನ್ ಮಾಡಿದೆ ಅಂತ ಹೇಳೋದಕ್ಕಿಂತ ನಾನು ಮಾಡೋ ಕೆಲಸನ ನೋಡಿ ನಿಮಗೆ ಮೋಟಿವೇಟ್ ಸಿಗ್ಬೋದು, ಓ ಇವತ್ತು ನಾನು ಕ್ಲೀನಾಗಿ ಗೋಡೆ ಎಲ್ಲ ಒರೆಸ್ಕೊಳ್ಳೋಣ, ಸ್ವಿಚ್ ಬೋರ್ಡ್ಸ್ ಎಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಲಸದಲ್ಲಿ ಆ ಥರ ಮೋಟಿವೇಟ್ ಸಿಗುತ್ತೆ. ಬಟ್ ನಾನೇನಾದರೂ ಒಂದು ವಿಚಾರನ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ ಕೆಲವೊಂದು ವಿಚಾರನ ನಾನು ಪಾಸಿಟಿವ್ನೆಸ್ನ ಹೇಳಿದಾಗ ಪ್ಲಸ್ ನಿಮಗೂ ಏನೋ ಒಂದು ಲೈಫ್ ಬಗ್ಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗ್ಬೋದು, ಮತ್ತು ಲೈಫ್ನ ಯಾವ ರೀತಿ ಪಾಸಿಟಿವ್ ಆಗಿ ನೋಡ್ಬೋದು ಅನ್ನೋ ಒಂದು ಅಟ್ಲೀಸ್ಟ್ ಒಂದು 10 ಜನದಲ್ಲಿ ಒಬ್ಬರಿಗಾದ್ರೂ ಆ ಲೈಫಲ್ಲಿ ಆ ಚೇಂಜಸ್ ಅನ್ನೋದು ಅವ್ರಿಗೆ ಸಿಗುತ್ತೇನೋ ಅನ್ನೋ ಒಂದು ಪ್ರಯತ್ನಕ್ಕಾಗಿ ನಾನು ನನ್ನ ವ್ಲಾಗ್ಸ್ ಜೊತೆಗೆ ನಾನು ಈ ರೀತಿ ಕೆಲವೊಂದು ವಿಚಾರನ ಶೇರ್ ಮಾಡ್ಕೋತಾ ಇರ್ತೀನಿ. ಇವತ್ತು ಮೆಟ್ರೋದಲ್ಲೂ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ, ನಿಜವಾಗ್ಲೂ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಏನಂತಂದರೆ ನಾನು ಮೆಟ್ರೋಗೆ ಹೋಗಿದ್ದಿದ್ದು ಆ್ಯಕ್ಚುಲಿ ಭಾನುವಾರ, ಬಟ್ ನಾನು ಶನಿವಾರ ಒಂದು ಮಿನಿ ವ್ಲಾಗಲ್ಲಿ ಗ್ರಾಸರೀಸ್ ಶಾಪಿಂಗ್ ಮಾಡೋಕ್ಕೆ ಹೋಗೋದಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಅದನ್ನು ಅವ್ರ ಮಗಳು ಅವ್ರ ಅಮ್ಮನಿಗೆ ಹೇಳಿದ್ಲಂತೆ, ಇವತ್ತು ಆಂಟಿ ಖಂಡಿತ ಗ್ರಾಸರೀಸ್ ಶಾಪಿಂಗ್ಗೆ ಬಂದೇ ಬರ್ತಾರೆ, ಅವರು ನಿನ್ನೆ ಮಿನಿ ವ್ಲಾಗಲ್ಲಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಅಮ್ಮನಿಗೆ ಚಾಲೆಂಜ್ ಮಾಡಿದ್ಲಂತೆ, ನಾನು ಇವತ್ತು ಬಂದೇ ಬರ್ತೀನಿ, ನಾನು ನೋಡೇ ನೋಡ್ತೀನಿ ಅಂತ ಹೇಳಿಬಿಟ್ಟು. ಅಂದರೆ ನಿಜವಾಗ್ಲೂ ಖುಷಿ ಆಯಿತು ಅದನ್ನೆಲ್ಲ ಕೇಳಿಬಿಟ್ಟು. ಅಂದರೆ ನೋಡಿ, ನಾನೆಲ್ಲೋ ನೀವೆಲ್ಲ ಎಲ್ಲೋ ಇದ್ದೀರಾ, ನಾನೆಲ್ಲೋ ಇದ್ದೀನಿ, ನನ್ನ ಬಗ್ಗೆ ಇನ್ನು ಯಾರಿಗೂ ಸರಿಯಾಗಿ ತುಂಬ ವಿಚಾರಗಳು ಗೊತ್ತೇ ಇಲ್ಲ ನನ್ನ ಬಗ್ಗೆ. ಆದ್ರೂ ನಿಮ್ಮಲ್ಲಿ ನೀವು ಕೊಡೋ ಆ ಪ್ರೀತಿ ಆಗ್ಬೋದು, ಅಭಿಮಾನ ಆಗ್ಬೋದು, ಮತ್ತೆ ಆ ರೆಸ್ಪೆಕ್ಟ್ ಆಗ್ಬೋದು, ನಿಜವಾಗ್ಲೂ ನನ್ನ ದೃಷ್ಟಿಯಲ್ಲಿ ಅದಕ್ಕೆ ನಾನು ಬೆಲೆನೇ ಕಟ್ಟಕ್ ಆಗೋದಿಲ್ಲ. ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ನನಗೆ ಮೇನ್ ಆಗಿ ತುಂಬಾ ಜನ ಈಗಲೂ ನನಗೆ ನಿಮ್ಗೆ ಎಷ್ಟು ಅರ್ನಿಂಗ್ಸ್ ಆಗತ್ತೆ, ನೀವು ಎಷ್ಟು ಪೇಮೆಂಟ್ ಬರುತ್ತೆ ಅಂತ ಯಾರಾದರೂ ನನಗೆ ನಮ್ಮ ರಿಲೇಟಿವ್ಸ್ ಯಾರಾದರೂ ಸಿಕ್ಕಿದ ತಕ್ಷಣ ಫಸ್ಟು ನಾನು ಆ ಕ್ವಶನ್ ಕೇಳ್ತಾ ಇರ್ತಾರೆ. ಆಗ ನಾನು ಅವ್ರಿಗೆ ಹೇಳೋ ಉತ್ತರ ಇದೆ, ನನಗೆ ಬೆಲೆ ಕಟ್ಟಕ್ಕಾಗದೇ ಇರೋಷ್ಟು, ಅಂದರೆ ನಾನು ಊಹೆನೆ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಪೇಮೆಂಟ್ ನನಗೆ ಸಿಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಿರ್ತೀನಿ. ನನ್ನ ದೃಷ್ಟಿಯಲ್ಲಿ ಅದೆಲ್ಲ ನಿಮ್ಮ ಪ್ರೀತಿನೇ, ಯಾಕಂದರೆ ನಾನು ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದರಿಂದ ನನಗೆ ಪೇಮೆಂಟ್ ಬರುತ್ತೆ, ನಾನು ಇದರಿಂದ ನಾನು ಅರ್ನಿಂಗ್ಸ್ ಮಾಡ್ತೀನಿ ಅನ್ನೋ ಥಾಟ್ ಖಂಡಿತ ನನ್ನ ಮೈಂಡಲ್ಲಿ ಬಂದಿರಲಿಲ್ಲ. ಆದರೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಪೇಮೆಂಟ್ ಬಂದಿದೆ ಬಂದಿಲ್ಲ ಅಂತ ಹೇಳಿ ನಾನು ಸುಳ್ಳೆಲ್ಲ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನಗೆ ಅದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನನಗೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಮತ್ತು ಕೆಲವೊಂದು ಕಮೆಂಟ್ಸ್ ಇದೆ ನೋಡಿ, ನಿಜವಾಗ್ಲೂ ಎಷ್ಟು ಅನಿಸುತ್ತೆ ಅಂತಂದರೆ ಇವ್ರಿಗೆಲ್ಲ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಈ ಕಾಲದಲ್ಲಿ ನಾವು ಒಬ್ಬರಿಗೆ ಪಾಸಿಟಿವ್ ಆಗಿ ಏನಾದರೂ ಒಂದು ಹರ್ಸಕ್ಕೆ ತುಂಬಾ ಯೋಚನೆ ಮಾಡ್ತಿರ್ತೀವಿ, ಅಯ್ಯೋ ಅವ್ರಿಗೆಲ್ಲಿ ಒಳ್ಳೇದಾಗ್ಬಿಡುತ್ತೋ, ಅವ್ರೆಲ್ಲಿ ಬೆಳೆದ್ಬಿಡ್ತಾರೆ
ಅಂತಾರೋ ಅಂತ ಅನ್ಬಿಟ್ಟು ಈಗ್ಲೂ ತುಂಬಾ ಜನ ಈಗೋಯಿಸ್ಟಿಕ್ ಇದಾರೆ. ಆ ರೀತಿ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಬಿಡಿ, ಅವ್ರನ್ನೆಲ್ಲ ಪಕ್ಕಕ್ಕಿಡೋಣ. ಆದ್ರೆ ಪಾಸಿಟಿವ್ ಆಗಿ ಹರಿಸೋದಿದೆ ಅಲ್ವಾ, ನಾವೊಬ್ರು ಚೆನ್ನಾಗಾಗ್ಲಿ, ಅವ್ರು ಚೆನ್ನಾಗಿ ಬೆಳೀಲಿ, ಅವರು ಚೆನ್ನಾಗಿ ಇದಾಗ್ಲಿ ಅನ್ನೋದು ಅದು ನಿಜವಾಗ್ಲೂ ಅವ್ರ ಒಳ್ಳೆ ಮನಸ್ಸನ್ನ ಅಲ್ಲಿ ತೋರಿಸ್ತಾ ಇರತ್ತೆ. ಅಂದ್ರೆ ನಾನು ಹೇಳ್ತಿದ್ನಲ್ಲ ಇಷ್ಟೊತ್ತು, ನಾನು ನನ್ನ ಲೈಫಲ್ಲಿ ಆಗೋ ಕೆಲವು ಎಕ್ಸ್ಪೀರಿಯನ್ಸ್ ಇಂದ ತುಂಬಾ ಕಲಿತೀನಿ ಅಂತ. ಸೊ ಈ ರೀತಿ ಕಮೆಂಟ್ಸ್ ಇಂದಾನು ನಾನು ತುಂಬಾನೇ ಕಲಿತೀನಿ. ಯಾರು ಹೇಳ್ತಾರೆ, ನಾನು ಅನ್ಕೋತೀನಿ ನಾನು ಎಲ್ಲೋ ಇದ್ದೀನಿ, ನಾನು ಯಾರಂತಾನು ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ, ಇಲ್ಲ ನಾನು ಬೆಳೆದ್ರೆ ಅವ್ರಿಗೆ ಏನ್ ಸಿಗುತ್ತೆ, ಅವ್ರಿಗೆ ಅದರಿಂದ ಏನ್ ಉಪಯೋಗ ಇದೆ, ಆದ್ರೂ ನನ್ನನ್ನ ಬೆಳೀಲಿ ಅಂತ ಅನ್ಬಿಟ್ಟು ಆರೈಸ್ತಾರಲ್ವಾ, ಇವ್ರಿಗೆಲ್ಲ ಎಷ್ಟು ಒಳ್ಳೆ ಮನ್ಸಿದೆ. ದೇವ್ರು ನಿಜವಾಗ್ಲು ಇಂಥವ್ರನ್ನ ಕಾಪಾಡಬೇಕು ಅಂತಾನೆ ನಾನು ಯಾವಾಗ್ಲೂ ಬಯಸ್ತಾ ಇರ್ತೀನಿ. ತುಂಬಾ ಜನ ನನ್ಗೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಅನ್ನ ಹಾಕ್ತಾ ಇರ್ತೀರಾ. ಇನ್ನ ಇವೆಲ್ಲ ಮಾತಾಡ್ಕೊಂಡು ನಾನು ಮೆಟ್ರೋದಲ್ಲಿ ಏನ್ ಶಾಪಿಂಗ್ ಮಾಡಿದ್ವಿ ಏನ್ ಮಾಡಿದ್ವಿ ಅನ್ನೋ ವಿಚಾರಗಳನ್ನೇ ನಾನು ಹೇಳಲೇ ಇಲ್ಲ. ಬಟ್ ಅದೆಲ್ಲ ಬಿಡಿ, ಕಾಮನ್. ನೀವೆಲ್ಲ ಯಾವ ರೀತಿ ಗ್ರೋಸರೀಸ್ ತಗೊಂಡಿರ್ತೀರೋ ನಾನು ಅದೇ ರೀತಿ ತಗೊಂಡಿರ್ತೀನಿ. ಬಟ್ ಏನಂತಂದ್ರೆ ಮೆಟ್ರೋಗೆ ಹೋದಾಗ ಸ್ವಲ್ಪ ಮಕ್ಕಳಿಗೆ ಅನ್ಹೆಲ್ದಿ ಫುಡ್ ಜಾಸ್ತಿನೇ ಬರುತ್ತೆ ಅಂತ ಹೇಳ್ಬೋದು ನಮ್ಮನೇಲಿ. ಅಂದ್ರೆ ಯೂಶ್ವಲಿ ನಾನು ಒಂದ್ 3 ತಿಂಗಳಿಗೆ ಒಂದ್ಸತಿನೇ ಮೆಟ್ರೋಗೆ ಹೋಗೋದು, ಪ್ರತಿ ತಿಂಗಳು ಹೋಗೋದಿಲ್ಲ. ಸೊ 3 ತಿಂಗಳಿಗೆ ಒಂದ್ಸತಿ ಹೋಗ್ತೀವಲ್ವಾ, ಹಂಗಾಗಿ ಮಕ್ಕಳು ಕೆಲವೊಂದ್ಸತಿ ನನ್ಗೆ ಇಷ್ಟ ಇಲ್ದೇ ಇರೋ ಐಟಮ್ಸ್ನ ತಗೊಂಡ್ಬಿಡ್ತಾರೆ. ನಾನು ಹಂಗೂ ಬೇಡ ಅಂದರೆ ಅವ್ರ ಅಪ್ಪಂದು ಅಲ್ಲಿ ಅವರು ಇದು ಮಾಡ್ತಾರೆ, ಪಪ್ಪ ಪ್ಲೀಸ್ ಹೇಳಿ ಪಪ್ಪ ಅಮ್ಮನಿಗೆ ಅಂದ್ಬಿಟ್ಟು. ನಮ್ಮನೆಯವರು ಹೋಗ್ಲಿ ಬಿಡ, ಏನು ಯಾವಾಗೋ ಒಂದ್ಸತಿ ತಗೋತಾರಲ್ಲ ಅಂತ ಹೇಳಿ ಅವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಿಬಿಡ್ತಾರೆ ಅಲ್ಲಿ. ಇನ್ನು ಮೆಟ್ರೋದಲ್ಲಿ ಎಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ಬಂದಮೇಲೆ ಇನ್ನು ಆಲ್ಮೋಸ್ಟ್ ಆಗಲೇ 10:30 ಆಗೋಗಿತ್ತು, ಸರಿ ಅಂತ ಹೇಳಿ ಆ ಹೋಟೆಲ್ಗೆ ಹೋದ್ವಿ ಊಟ ಮಾಡೋಣ ಅಂದ್ಬಿಟ್ಟು. ನಾಟಿ ಸ್ಟೈಲ್ ಅನ್ಸುತ್ತೆ, ನಾನು ಮುದ್ದೆ ತಗೊಂಡೆ. ಬಟ್ ದಯವಿಟ್ಟು ಕ್ಷಮಿಸಿ, ನನಗೆ ಮುದ್ದೆನ ಮುರಿಯೋಕ್ಕೆ ಬರೋದಿಲ್ಲ. ಆಮೇಲೆ ನೀವು ಅದನ್ನು ಕಮೆಂಟಲ್ಲಿ ಹೇಳಬೇಡಿ. ಸೊ ನನಗೆ ಬರೋ ಸ್ಟೈಲಲ್ಲೇ ನಾನು ಮುದ್ದೆನ ಇವತ್ತು ಊಟ ಮಾಡಿದ್ದೀನಿ. ಅಂದರೆ ನಾರ್ಮಲಾಗಿ ನಾನು ಮುದ್ದೆನ ಆ ರೀತಿಯೇ ತಿನ್ನೋದು. ಸೊ ಇದಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಡೇಗೆ ಬಂದು ಹನಿ ನಾರ್ಮಲಿ ಕಾಲೇಜ್ಗೆ ಹೋಗಿದ್ಲು, ಹಸ್ಬೆಂಡು ಹೋದ್ರು. ಬಟ್ ಅವತ್ತು ಅದೇ ಶ್ರೀರಾಮ್ ಅಂದು ಇದು ಇತ್ತು ಅಲ್ವಾ, ಪ್ರಾಣ ಪ್ರತಿಷ್ಠಾಪನೆ. ಸೊ ಅವತ್ತು ಪಾವನಿಗೆ ರಜಾ ಇತ್ತು, ಮತ್ತು ಹಸ್ಬೆಂಡ್ಗೂ ರಜಾ ಇತ್ತು, ಬಟ್ ಅವರು ಬೇರೆ ಕೆಲಸದಿಂದ ಹೊರಗಡೆ ಹೋಗಿದ್ರು. ನಿನ್ನ ಪಾವನಿ ಇದ್ದಿದ್ದರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ನಾನು ಅಡುಗೆ ಮನೆ, ನನಗೆ ಫಸ್ಟು ಕೌಂಟರ್ ಟಾಪ್ ಕ್ಲೀನ್ ಆಗಿಬಿಡಬೇಕು ಅಡುಗೆ ಮನೇನ. ಅಂದರೆ ಯಾರಾದರೂ ಸಡನ್ನಾಗಿ ಮನೆಗೆ ಬಂದರೆ ನಮ್ಮದು ಓಪನ್ ಕಿಚನ್ ಬೇರೆ ಅಲ್ವಾ, ನನಗೊಂಥರ ಮುಜುಗರ ಆಗಿಬಿಡತ್ತೆ ಗಲೀಜಾಗಿ ಇದ್ದಾಗ. ಪಾಪ ಅವ್ರು ಏನು ಅನ್ಕೋತಾರ ಅನ್ಕೊಳ್ಳಲ್ವ, ನನಗೆ ಒಂದು ಎಲ್ಲೋ ಒಂದು ಫೀಲಿಂಗ್ ಬಂದ್ಬಿಡತ್ತೆ, ಏನು ಇವ್ರ ಮನೆ ಇಷ್ಟು ಗಲೀಜಿದೆ ಅಂದ್ಕೊಂಬಿಡ್ತಾರೇನೋ ಅಂತ ಅಂದ್ಬಿಟ್ಟು. ಸೊ ನಾನು ಫಸ್ಟು ಕೌಂಟರ್ ಟಾಪ್ನ ಮತ್ತು ನಂದು ಏನೇನು ಕ್ಲೀನಿಂಗ್ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡೆ. ಪಾವನಿ ಸ್ವಲ್ಪ ಎಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ಲು, ಎಲ್ಲ ನೀಟಾಗಿ ಎತ್ತಿಕ್ತಾಯಿದ್ಲು. ಅದಾದಮೇಲೆ ನಾನು ಹೋಗಿ ನಾನು ಯಾವ್ಯಾವ್ದನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು ಅದನ್ನು ಎಲ್ಲ ಇಬ್ಬರು ಸೇರಿ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ನನಗೆ ಮೆಟ್ರೋಗೆ ಹೋಗಲಿ, ಡಿ ಮಾರ್ಟ್ಗೆ ಹೋಗಲಿ, ಎಲ್ಲೇ ಹೋದ್ರೂ ನನಗೆ ಎಷ್ಟು ಟ್ರೈ ಮಾಡ್ತೀನಿ ಪಾತ್ರೆ ಸಾಮಾನುಗಳನ್ನ ತೊಗೋಬಾರ್ದು ಅಂತ ಹೇಳಿಬಿಟ್ಟು, ಬಟ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇವತ್ತೂ ತೊಗೊಂಡೆ ಒಂದು ಬೌಲ್, ಮಿಕ್ಸಿಂಗ್ ಬೌಲ್ ಒಂದು ದೊಡ್ಡದೊಂದು ಬೇಕಿತ್ತು ನನಗೆ, ಅದನ್ನು ಒಂದು ತೊಗೊಂಡೆ. ಹಾಗೇ ಒಂದೆರಡು ಇವ್ರಿಗೆ ಅದೇ ಯಾವಾಗಾದರೂ ಈ ನೂಡಲ್ಸು ಮತ್ತು ಸೂಪು ಆ ಥರ ಏನಾದರೂ ಮಾಡಿಕೊಟ್ಟಾಗ ಬೇಕು ಅಂತ ಹೇಳ್ಬಿಟ್ಟು ಅವರಿಬ್ರು ಆ ಬೌಲ್ಸ್ನ ತೊಗೊಂಡ್ರು. ಇನ್ನು ಇದು ಗ್ಲಾಸ್ ಜಾರ್ ಬಂದು ನನಗೆ ಅದೇ ಸ್ವಲ್ಪ ಈ ಫ್ರಿಡ್ಜಲ್ಲಿ ನಾನು ಏನಾದರೂ ಸ್ಟೋರ್ ಮಾಡಬೇಕು ಅಂತಂದರೆ ನನಗೆ ಇದು ತುಂಬಾ ಇಷ್ಟ, ಗ್ಲಾಸ್ ಜಾರ್ಸಲ್ಲಿ ಸ್ಟೋರ್ ಮಾಡೋದು. ಅದು ಟ್ರಾನ್ಸ್ಪರೆಂಟ್ ಆಗಿ ಬೇರೆ ಇರುತ್ತಲ್ವಾ, ಸೊ ಈಸಿಯಾಗಿ ನಮಗೆ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಅದು ಒಂದು ತೊಗೊಂಡೆ. ಅಂದರೆ ಒಂದೇ ಸತಿ ಇನ್ವೆಸ್ಟ್ ಮಾಡೋದಕ್ಕಿಂತ ನಾನು ಈ ರೀತಿ ಅವಾಗವಾಗ ಒಂದೊಂದೊಂದೊಂದೇ ತೊಗೋತಾ ಇರ್ತೀನಿ. ಮತ್ತು ಹಾಗೇ ನನಗೆ ಇದು ಒಂದು ಮಗ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು. ಮಕ್ಕಳು ಅಷ್ಟೇ ಹಾಟ್ ಚಾಕ್ಲೇಟ್ ಎಲ್ಲ ಮಾಡುವಾಗ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಮಕ್ಕಳಿಗೋಸ್ಕರ. ಅಂದರೆ ಮನೆಗೆ ಯಾರಾದರೂ ಬಂದ್ರೂ ಚೆನ್ನಾಗಿರತ್ತಲ್ವ. ಇವನ್ ನಾನು ಗ್ರೀನ್ ಟೀ ಮತ್ತು ಇಲ್ಲ ಇದು ಮಕ್ಕಳಿಗೂ ಅದೇ ಕೋಲ್ಡ್ ಕಾಫಿನೋ ಇಲ್ಲ ಹಾಟ್ ಚಾಕ್ಲೇಟೋ ಏನಾದರೂ ಮಾಡಿಕೊಟ್ಟಾಗ ಅವ್ರಿಗೂ ಚೆನ್ನಾಗಿರತ್ತೆ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಇದು ಮಗ್ಸು ಒಂದು ಸೆಟ್ಟು 600 ಇತ್ತು, ಮೇ ಬಿ 200 ಅನ್ಕೋತೀನಿ ಇದಕ್ಕೆ ತೊಗೊಂಡೆ. ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಹಾಗಾಗಿ ಪರ್ಚೇಸ್ ಮಾಡಿದೆ ಇದನ್ನು. ಇನ್ನು ಇವತ್ತಿಗೆ ನನ್ನ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.